ನಮಸ್ತೆ ಗೆಳೆಯರೆ, ಹಾಕೊಳ್ಳ ಸ್ಪೆಕ್ಸ್. ನಮ್ಮ ಅರುಣ, ಅರುಣ ನಿಮ್ಮೂರಲ್ಲಿ ಒಬ್ರು ಇದ್ರಂತಲ್ಲ ಲಂಚ ಕೇಳೋರು, ಅದೇನೋ ವಿಚಿತ್ರವಾಗಿ ಕೇಳ್ತಿದ್ರಂತಲ್ಲ, ಅದು ತೋರಿಸೋ ಸ್ವಲ್ಪ ಹೆಂಗೆ ಅಂತ. ಏ ಆ ಶಶಾಂಕ, ಲಂಚ ಕೊಡೋ ಆಕ್ಟಿಂಗ್ ಮಾಡ ಸರ್. 5 ದಿನ ಆಯ್ತು ಸರ್ ಬರ್ತ್ ಸರ್ಟಿಫಿಕೇಟ್ ಆಗಿ ಬೇಕು ಸರ್. ಶಶಾಂಕ್ ಅವ್ರೆ, ನಿಮ್ಮ ಹತ್ರ ಅಲ್ಲಿ ಏನ್ ಮಾತಾಡೋದು, ನಮ್ಗೇನ್ ಲಂಚ ಬೇಡ ಕಣ್ರಿ. ಆದ್ರೆ ಸಾಹೇಬ್ರ ಹತ್ರ ಮಾತಾಡ್ತೀನಿ, ನಂಗೇನ್ ಲಂಚ ಬೇಡ ಕಣ್ರಿ. 5 ದಿವಸ ನಿಮ್ ಕೆಲಸ ಮುಗಿಸ್ಕೊಡ್ತೀನಿ ಕಣ್ರಿ. ಇಲ್ಲ ಲಂಚ ಎಲ್ಲ ಬೇಡಪ್ಪ, ಲಂಚ ಬೇಡಪ್ಪ, ಲಂಚ ಎಲ್ಲ ಬೇಡಪ್ಪ. ಅಯ್ಯೋ ಸರ್ ಸರ್ ಅಲ್ಲ ಲಂಚ ಬೇಡ. ಏನ್ ಮಾತಾಡಲಿ ನಾನು, ಬಿಡಿ ಆಯ್ತು ಬಿಡಿ ಸರ್. ಸರ್ ಸರ್ ನಿಮ್ ಹತ್ರ ಎಲ್ಲ ತಿಂದ್ರೆ ನಾವು ಚೆನ್ನಾಗಿರಲ್ಲ ಸರ್. ಸರ್ ನಿಮ್ ಗ್ಯಾರಂಟಿ, ನಾಳೆ ಒಳಗಡೆ ನಿಮ್ ಕೆಲಸ ಮುಗಿಸ್ಕೊಟ್ಬಿಡ್ತೀನಿ ಸರ್. ಆಯ್ತು ಸರ್, ಆಯ್ತು ಸರ್, ಹೋಗ್ಬಿಟ್ಟು ಬನ್ನಿ ಸರ್. ಆಯ್ತು ಮಾಡಿ, ನಿಲ್ಲು, ಕೊಡೋ ಅವನಿಗೆ ವಾಪಸ್ಸು. ಅಲ್ವೋ, ಮೊನ್ನೆ ತಾನೇ ನಿನ್ನ ಮಗಳು 8th standard ಫೇಲ್ ಅಂತೆ. ನಿಮ್ಗೆ ಗೊತ್ತು ಸರ್? ಅಲ್ವೋ, ಇದು ಊರಿಗೆಲ್ಲ ಗೊತ್ತಿರೋ ವಿಚಾರ. ಮಕ್ಕಳು ಕಷ್ಟಪಡ್ತಾ ಇದ್ದಾರೆ, ದೇವರು ನಿನ್ನ ಮಕ್ಕಳನ್ನು ಬೆಳೆಸ್ಬೇಕು ಅಂದ್ರೆ ನೀನು ಪ್ರಾಮಾಣಿಕವಾಗಿರ್ಬೇಕಲ್ಲಪ್ಪ. ಎಲ್ಲೋ ಪ್ರಾಮಾಣಿಕ ಇಲ್ಲಿ, ನನ್ನ ಕಣ್ಣು ಮುಂದೆ ಸಿಕ್ಕಾಕೊಂಡೆ ನಿನ್ ಲಂಚ ತೆಗೆದ. ಲಂಚ ಅಲ್ಲ ಸರ್, ಅವರು ಕೆಲಸ ಮಾಡಿಸ್ಕೊಂಡೋದಕ್ಕೆ ಅಂತ ಅವ್ರು ಕೊಟ್ಟಿರೋ ದುಡ್ಡು ಸರ್, ಲಂಚ ಅಲ್ಲ ಸರ್. ಸರ್ ಇದು ಸರ್ಕಾರ ನಿನಗೆ ಸಂಬಳ ಕೊಡೋದಿಲ್ವೇನೋ? ಕೊಡುತ್ತೆ ಸರ್. ಮತ್ತೆ ಇದ್ಯಾವುದು ಗಿಂಬಳ ನಿನಗೆ? ಸರ್ ಇದು ನನ್ಗಲ್ಲ ಸರ್, ಮೇಲಧಿಕಾರಿಗಳಿಗೆಲ್ಲ ಕೊಡ್ಬೇಕಲ್ಲ ಸರ್ ಕೆಲಸ ಮಾಡೋದು, ಅದಕ್ಕೆ ಸರ್ ನನ್ಗಲ್ಲ ಸರ್ ಇದು. ಇದ್ರೊಳಗೆ ನಯಾಪೇಸ ತಗೊಳ್ಳ ಸರ್. ಅಲ್ಲೂ ನಾಚಿಕೆ ಆಗ್ಬೇಕು, ಮನೇಲಿ ಎಲ್ಲ ಅವಘಡಗಳಾಗ್ತಿದೆ. ನಿನ್ನ ಮನೇಲಿ ಹುಲ್ಲು ಕೂಡ ಬೆಳೆಯುತ್ತಿಲ್ವಂತೆ, ನೀವು ದಿನ ನೀರ್ ಹಾಕಿದ್ರು ಗಿಡಗಳು ಒಣಗಿ ಹೋಗ್ತಾ ಇದೆಯಂತೆ. ಆ ಗಿಡಗಳಲ್ಲಿರೋ ಪ್ರಾಮಾಣಿಕತೆ ನಿನಗಿಲ್ಲ. ನೀನು ಸಾಕಿದ ನಾಯಿ ಜೀವಂತ ಇರ್ತಾ ಇಲ್ವಂತೆ ನೀನು. ಅಲ್ಲೂ ನಿನ್ನ ಹಣ, ಕದ್ದ ಹಣ ತಿಂದವರು ಬದುಕ್ತಾರೇನೋ, ದುಡಿದ ಹಣನೇ ತಿಂದು ಬದುಕಕ್ಕಾಗ್ತಿಲ್ಲ ಈ ಕಾಲದಲ್ಲಿ. ದೊಡ್ಡ ದೊಡ್ಡ ರಾಜಕಾರಣಿಗಳೇ, ಅವ್ರ ಮಕ್ಕಳು ಎಷ್ಟು ಕುಡಿಬೇಕು ಅಂತ ಗೊತ್ತಿಲ್ಲದೆ ಸಾಯ್ತಾ ಇದಾರಲ್ಲೋ. ಇದನ್ನ ನೋಡಿ ಕೂಡ ನಿನ್ನ ಪಾಠ ಕಲಿತಿದ್ರೆ ಹೆಂಗೋ. ತಪ್ಪಾಯ್ತು ಸರ್, ಗೊತ್ತಾಯ್ತು ಸರ್. ಇವಾಗ ಕೊಡು ವಾಪಸ್ ಅವನ್ ಬರ್ತ್ ಸರ್ಟಿಫಿಕೇಟ್. ಈಗಲೇ ಲೇಟ್ ಮಾಡಿದ್ಯಾ, ಇವತ್ತೇ ಕೊಟ್ಬಿಡು ಸರ್. ಇವತ್ತು ಸಂಜೆ ಬಂದ್ಬಿಡಿ ಸರ್, ಇವತ್ತು ಸಂಜೆ ಒಳಗಡೆ ನಿಮ್ಗೆ ಮುಗಿಸ್ಕೊಡ್ತೀನಿ. ದಯಮಾಡಿ ಈ ಥರ ನಿಮ್ಮಿಂದ ಲಂಚ ಕೊಟ್ಟು ಪ್ರೇರಣೆ ಕೊಡ್ಬಿಡಿ ಸರ್. ಸರ್ ನಿಮ್ಮಂತವ್ರು ಲಂಚ ಕೊಡೋದ್ರಿಂದ ಸರ್ ನಿಮ್ಮಂತ ನಮ್ಮಂತವ್ರು ಲಂಚ ತಗೊಳಕಿರೋದು, ದಯಮಾಡಿ ಕೊಡೋದು ಬಿಡ್ತೀರಾ ಸರ್? ಇಲ್ಲ ಸರ್, ಇಲ್ಲ ಸರ್, ನಿಮ್ಮ ಸಂಜೆ ಬಂದ್ಬಿಡಿ ಸರ್, ಮಾಡ್ಕೊಡ್ತೀನಿ ಸರ್, ಮಾಡ್ಕೊಡ್ತೀನಿ ಸರ್, ಸಂಜೆ ಮಾಡ್ತೀನಿ. ನಮಸ್ತೆ ಗೆಳೆಯರೇ, ನಾಳೆ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ, ಜೊತೆಗೆ ರಾಖಿ ಬಂಧನ, ಜೊತೆಗೆ ಪೌರ್ಣಮಿ, ಶಿವಗಂಗೆಯ ಕಡೆಗೆ ಕಿತ್ತಡಿಯ ನಡಿಗೆ. ಯಾಕೆಂದ್ರೆ ಆ ಶಿವಲಿಂಗ ಬೆಟ್ಟಕ್ಕೆ ಪರಿಕ್ರಮ ಮಾಡ್ತಾ ಇದ್ದೀವಿ, ಗಿರಿಲಿಂಗ ಪರಿಕ್ರಮ ಅಂತೀವಿ ಅದನ್ನ. ದಿನ ಎಲ್ಲ ಬೆಟ್ಟ ಸುತ್ತುವುದು, ಸುಮಾರು 11 ಕಿಲೋಮೀಟರ್. ಇವತ್ತಿಂದಾನೇ ಈ ಪ್ರಕೃತಿಯ ನಡುವೆ ಯಾಕೆ ನಡೀಬಾರದು ಅಂತ ನಾವು ನೆಲಮಂಗಲದಿಂದ ನಡ್ಕೊಂಡು ಹೋಗ್ತಾ ಇದೀವಿ, ಒಂದು ಚಿಕ್ಕ ಗುಂಪು. ನಾಳೆ ತುಂಬಾ ಜನ ಸೇರ್ತಾರಲ್ಲಿ, ಬೆಳಗ್ಗೆ 8 ಗಂಟೆಗೆ ಶಿವಗಂಗಾ ಬೆಟ್ಟದ ಉತ್ತರದಲ್ಲಿರುವ ಪಾಣಿಪೀಠ ಅಂತೀವಲ್ಲ ಸೋಮಸೂತ್ರ, ಅಲ್ಲಿ ಒಂದು ಗಣಪತಿ ದೇವಸ್ಥಾನ ಇದೆ. ಅಲ್ಲಿಂದ ಹಿಡಿದು ಮತ್ತೆ ಆ ಬೆಟ್ಟ ಸುತ್ತಿ ಆ ಬೆಟ್ಟದ ಕೊನೆಯವರೆಗೂ ನಡೀತಾ ಇದ್ದೀವಿ. ಹಿಂದಿನ ಸಲ ನಡೆದಾಗ ಈ ಹಳ್ಳಿಯ ಹಾದಿಯಲ್ಲಿ ಬೀಜ ಬಾಲ್ಗಳನ್ನು ಹಾಕಿದ್ವಿ, ಬೀಜ ಚೆಂಡುಗಳನ್ನು. ಆ ಕೆರೆ ಹಿಂದೆ ಕಾಣ್ತಾ ಇದ್ದಿಲ್ಲ, ಅಲ್ಲಿ ಅದೆಲ್ಲ ಚಿಗುರು ಬಂದಿದೆ. ಈ ಪ್ರಕೃತಿ ಜೊತೆಗೆ ಸುಖವಾಗಿ ನಡ್ಕೊಂಬರ್ತಾ ಇದ್ದೀವಿ. ನಮ್ಮ ಜೊತೆ ಶ್ರೀನಿವಾಸು, ನಮ್ಮ ಶಶಾಂಕ, ವೆಂಕಟೇಶ, ಅರುಣ, ಸಂತೋಷ, ರಾಘವೇಂದ್ರ ಎಲ್ಲ ನಡೀತಾ ಇದ್ದಾರೆ. ತುಂಬ ತುಂಬ ಧನ್ಯವಾದ ಅಹೋರಾತ್ರ.